ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕಿನ ಪ್ರತಿ ಗ್ರಾಮಗಳಿಗೂ ಎರಡನೇ ಹಂತದ ಆಹಾರದ ಕಿಟ್ ವಿತರಿಸುವಲ್ಲಿ ಯಶಸ್ವಿಯಾದ ಶಕ್ತಿ ಸಿಂಡಿಕೇಟ್ ಸಂಸ್ಥೆ. ಎಲ್ರಿಗೂ ನಮಸ್ಕಾರ. ನಮ್ಮ ಶಿವನಕಟ್ಟೆ ಗುರುಪ್ರಸಾದ್ ಅವರ ಶಕ್ತಿ ಸಿಂಡಿಕೇಟ್ ಸಂಸ್ಥೆಯಿಂದ ಇವತ್ತು ಎರಡನೇ ಹಂತದ ರೇಷನ್ ಕಿಟ್ಟನ್ನು ತಲುಪಿಸುವ ಕಾರ್ಯ ಮಾಡ್ತಾ ಇದ್ದೀವಿ. ಪ್ರತಿ ಹಳ್ಳಿಗಳಲ್ಲೂ ನಮ್ಮ ಸಂಸ್ಥೆಯಿಂದ ರೇಷನ್ ಕಿಟ್ ತಲುಪ್ತಾ ಇದೆ. ಇದು ಎರಡನೇ ಹಂತದಲ್ಲಿ ರೇಷನ್ ಕಿಟ್ನ ಕಸಬಾ ಹೋಬಳಿಯಲ್ಲಿ ಹಂಚ್ತಾ ಇದ್ದೀವಿ. ಯಾರೂ ನಿರ್ಗತಿಕರಿರಬಾರ್ದು ಅಂತ ಹೇಳಿರೋ ನಮ್ಮ ಅಣ್ಣನ ಗುರುಣ್ಣವ್ರ ಮಾತನ್ನ ಈಡೇರಿಸಲು ನಾವು ಎಲ್ಲ ಈ ಕಾರ್ಯನ ಮಾಡ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿರ್ಗತಿಕರ ಬಾಳಿಗೆ ಸಹಾಯಹಸ್ತದ ನೆರವು ನೀಡುವಲ್ಲಿ ಯಶಸ್ವಿಯಾಗಿ ಮುಂದುವರಿಯುತ್ತಿರುವ ಶಕ್ತಿ ಸಿಂಡಿಕೇಟ್ ಸಂಸ್ಥೆ. ಈ ದಿನ ನಾವು ಪ್ರತಿಯೊಂದು ನಿರ್ಗತಿಕರು ಯಾರಿರಬಾರ್ದು, ಪ್ರತಿಯೊಂದು ಗ್ರಾಮಕ್ಕೂ ಸಹ ನಾವು ಯಾರ್ಯಾರು ಬಡತನ ರೇಖೆಗಿಂತ ಕೆಳಗಿರ್ತಾರೋ ಅಂಥವ್ರಿಗೆ ರೇಷನ್ ಕಿಟ್ ವ್ಯವಸ್ಥೆ ಮಾಡೋಂಥ ಒಂದು ವ್ಯವಸ್ಥೆ ಮಾಡಿದ್ವಿ. ನಮ್ಮ ಶಕ್ತಿ ಸಿಂಡಿಕೇಟ್ ಗುರುಪ್ರಸಾದ್ ಇದ್ದಾರೆ ಶಿವನಕಟ್ಟೆ ಅವರು, ಅವ್ರ ಕಡೆಯಿಂದ ಪ್ರತಿಯೊಂದು ಹಳ್ಳಿಲೂ ಒಬ್ಬೊಬ್ಬರು ಒಂದೊಂದು ಫಸ್ಟು ಒಬ್ಬೊಬ್ಬರನ್ನ ಕೆಲಸಕ್ಕೆ ತೊಗೊಂಡಿದ್ವಿ ಎಕ್ಸಿಕ್ಯೂಟಿವ್ ಆಗಿ. ಈಗ 5 ಜನ ತೊಗೊಂಡು ನಿರುದ್ಯೋಗವನ್ನು ನಿರ್ಮೂಲನೆ ಮಾಡಿ ಹಾಗೆ ಈಗ ಬಡತನ ನಿರ್ಮೂಲನೆ ಮಾಡೋಕ್ಕೋಸ್ಕರ ಈ ಒಂದು ರೇಷನ್ ಕಿಟ್ ವ್ಯವಸ್ಥೆ ಮಾಡಿದ್ದಾರೆ. ಪ್ರತಿಯೊಂದು ಊರಿಗೂ ತಲುಪಿದೆ ರೇಷನ್ ಕಿಟ್ಟು. ಈಗ ನೆಕ್ಸ್ಟ್ ಹಂತದಲ್ಲಿ ಎರಡನೇ ಒಂದು ಹಂತದ ರೇಷನ್ ಕಿಟ್ ವ್ಯವಸ್ಥೆನೂ ಸಹ ಇನ್ನೇನು ಕೆಲವೇ ದಿನಗಳಲ್ಲಿ ಆಗುತ್ತೆ, ಪ್ರತಿಯೊಬ್ಬರಿಗೂ ತಲುಪುತ್ತೆ. ಯಾರೂ ಸಹ ನಿರ್ಗತಿಕರು ಇರಬಾರ್ದು, ಸ್ವಾವಲಂಬಿ ಜೀವನಕ್ಕೋಸ್ಕರ ಸಿದ್ಧರಾಗಿ ಯುವಕರು ಕೆಲಸ ಮಾಡ್ತಾ ಇದ್ದರೆ, ಇನ್ನೊಂದು ಕಡೆ ಯಾರು ಬಡತನ ನಿರ್ಮೂಲನೆಗೋಸ್ಕರ ಈ ಒಂದು ರೇಷನ್ ಕಿಟ್ ಕೊಟ್ಟು ಸ್ವಲ್ಪ ಸಹಾಯ ಮಾಡೋವಂಥ ಕೆಲಸವನ್ನು ನಮ್ಮ ಗುರುಪ್ರಸಾದ್ ಅಣ್ಣ ಮಾಡ್ತಾ ಇದ್ದಾರೆ. ಅವರಿಗೆ ದೇವರು ಆಯುಷ್ ಆರೋಗ್ಯ ಕೊಟ್ಬಿಟ್ಟು ಕಾಪಾಡಲಿ ಅಂತ ತಮ್ಮಲ್ಲಿ ಪ್ರತಿಯೊಬ್ಬ ತಂದೆ ತಾಯಿಗಳಲ್ಲೂ ಒಂದು ಒಳ್ಳೆ ಆಶೀರ್ವಾದ ನೀಡಿ ಅಂತ ಕೇಳ್ಕೊ. ಬಡತನ ನಿರ್ಮೂಲನೆಗೆ ಪಣ ತೊಟ್ಟು ನಿಂತ ಶಕ್ತಿ ಸಿಂಡಿಕೇಟ್ ಸಂಸ್ಥೆಯ ಶಿವನಕಟ್ಟೆ ಗುರುಪ್ರಸಾದ್ ರವರು. ಪ್ರತಿ ಗ್ರಾಮಗಳಲ್ಲಿ ಸ್ವಯಂ ಸೇವಕರ ನೆರವಿನಿಂದ ನಿರ್ಗತಿಕರ ಕಣ್ಣೀರು ಒರೆಸಲು ಮುಂದಾದ ಶ್ರೀಯುತ ಶಿವನಕಟ್ಟೆ ಗುರುಪ್ರಸಾದ್ ರವರು. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹೊಸದುರ್ಗ ತಾಲೂಕು ಬಾಗೂರು ಗ್ರಾಮಕ್ಕೆ ಬಂದಿದ್ದೀವಿ. ಕಷ್ಟದಲ್ಲಿದ್ದವರು ಜೀವನ ಮಾಡದೆ ಕಷ್ಟ ಅಂತ ಒಂದೊತ್ತು ತೂತಿಗೂ ತುತ್ತು ಅನ್ನಕ್ಕೂ ಕಷ್ಟ ಪಡ್ತಿದ್ದಂಥವ್ರಿಗೆ ಗುರುಸ್ಬಿಟ್ಟು ನಮ್ಮ ಶಕ್ತಿ ಸಿಂಡಿಕೇಟ್ ಸಂಸ್ಥೆಯಲ್ಲಿ ವರ್ಕ್ ಮಾಡೋ ಎಕ್ಸಿಕ್ಯೂಟಿವ್ಸು ಇಷ್ಟು ಫಲಾನುಭವಿಗಳು ಅಂತ ಲೀಸ್ಟ್ ಮಾಡಿದರು. ಇವರು ಇವತ್ತೆಲ್ಲ ಬಂದಿದ್ದು ಗ್ರಾಮಕ್ಕೆ ಬಂದಿದ್ದೀವಿ. ಅವರು ಕಷ್ಟದಲ್ಲಿದ್ದರು, ಅವ್ರಿಗೊಂದು ಫುಡ್ ಕಿಟ್ ಕೊಡೋ ವ್ಯವಸ್ಥೆ ಆಗ್ತಾಯಿದೆ. ಆ ವಿಚಾರದಲ್ಲಿ ಇಲ್ಲಿ ಗ್ರಾಮಸ್ಥರು ನೆರೆದಿದ್ದಾರೆ. ಅಮ್ಮವ್ರು ಏನೋ ಒಂದು ಎರಡು ಮಾತಾಡ್ತಾರೆ ನಮ್ಮ ಶಕ್ತಿ ಸಿಂಡಿಕೇಟ್ ಗುರುಣ್ಣವ್ರ ಬಗ್ಗೆ. ಅಮ್ಮ, ನಮ್ಮ ಗುರುಣ್ಣವ್ರ ಬಗ್ಗೆ ಏನಾರು ಹೇಳೋಕ್ಕೆ ಇಷ್ಟಪಡ್ತೀರಿ ಅಮ್ಮ? ನಾವು ಒಂದು ಸೋಷಿಯಲ್ ವರ್ಕ್ ಮಾಡ್ತೀವಿ. ಬಡವರು, ನನ್ನ ಗಂಡ ತೀರು ಇದ್ದಾನೆ, ಇನ್ನೂ 10 ದಿನ ಆಗುತ್ತೆ. ನಿಮ್ಮದೇ ಪಾಡಿ ಗುರುವಣ್ಣ. ನಮಗೆ ನಮಸ್ಕಾರ. ನಿಮಗೆ ನಮಗೆ ಬಡವರು ನಮ್ಗೆ ಏನು ದಿಕ್ಕು ನೋಡ್ರಿ. ಈ ಥರ ನೊಂದವರು ನಮ್ಮ ತಾಲೂಕಲ್ಲಿ ಸುಮಾರು ಜನ ಇದ್ದಾರೆ. ಅವ್ರನ್ನೆಲ್ಲ ಗುರುತಿಸ್ಬಿಟ್ಟು ನಮ್ಮ ಶಕ್ತಿ ಸಿಂಡಿಕೇಟ್ ಗುರುಪ್ರಸಾದ್ ಅಣ್ಣನವರು ನೇತೃತ್ವ ನಮ್ಮ ತಂಡ ಏನಿದೆ ಇವತ್ತು ಒಂದು ಸೋಷಿಯಲ್ ವರ್ಕ್ ಮಾಡ್ತಾ
ಸಾಮಾಜಿಕ ಕೆಲಸಗಳು ಮಾಡ್ತಾ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ಆ ದೇವರು ನಮಗೆಲ್ಲರಿಗೂ ಶಕ್ತಿ ಕೊಡಲಿ ಅಂತ ಕೇಳ್ಕೊಂತೀನಿ ನಾನು. ನೋಡ್ರಿ, ಇವ್ರ ಕಷ್ಟಗಳನ್ನ ಸ್ಪಾನ್ಸರ್ ಆಗಲಿ ಇವತ್ತಿಗೂ ಯಾರು ಇರಲಿಲ್ಲ. ಅವ್ರವ್ರ ಊರಲ್ಲಿ ಅವ್ರವ್ರ ಹೀರೋಗಳು ಅಂತ 4-5 ಜನ ಎಕ್ಸಿಕ್ಯೂಟಿವ್ಸ್ ಹುಡುಗರು ಇಟ್ಬಿಟ್ಟು ಒಂದು 8-1000 ಜನಕ್ಕೆ ಒಂದು ಗೌರವಧನ ಅಂತ ಪ್ರೀತಿಯಿಂದ ಕೊಟ್ಟು ಒಂದು ಸೋಷಿಯಲ್ ವರ್ಕ್ ಮಾಡೋದಕ್ಕೆ ಎಲ್ಲರಿಗೂ ದಾರಿದೀಪ ಆಗಿದ್ದಾರೆ ನಮ್ಮ ಶಿವನಕಟ್ಟೆ ಗುರುಪ್ರಸಾದ ಅಣ್ಣನವರು. ನಮ್ಮ ಶಕ್ತಿ ಸಿಂಡಿಕೇಟ್ ಸಂಸ್ಥೆಗಾಗಲಿ ಗುರುವಣ್ಣನಿಗಾಗಲಿ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಆ ಭಗವಂತ ಶಕ್ತಿ ಕೊಡಲಿ ಅಂತ ಹೇಳಿದ್ರು. ಜಿವಿಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.